ಹಲೋ ಗೈಸ್ ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಎಕ್ಸ್ಪರ್ಟ್ ಯೂಟ್ಯೂಬ್ ಚಾನಲ್ ಆರ್ ಸಿ ಬಿ ತಂಡದ ಆಟಗಾರ ದಿನೇಶ್ ಕಾರ್ತಿಕ್ ಅವರು ಒಂದು ಹೊಸ ವಿಶೇಷ ದಾಖಲೆಯನ್ನು ಬರೆದಿದ್ದಾರೆ ಅಂತ ಹೇಳ್ಬೋದು ಇದೀಗ ಈ ಒಂದು ದಾಖಲೆ ನೋಡಿ ರೋಹಿತ್ ಶರ್ಮಾ ಕೂಡ ಗರಂ ಆಗಿದ್ದಾರೆ ದಿನೇಶ್ ಕಾರ್ತಿಕ್ ಅವರ ಮೇಲೆ ಯಾಕಪ್ಪ ಅಂದ್ರೆ ಮೋಸ್ಟ್ ಡಕ್ಸ್ ಇನ್ ಐ ಪಿ ಎಲ್ ಯಾರು ಗೊತ್ತಾ ರೋಹಿತ್ ಶರ್ಮಾ ಮತ್ತು ದಿನೇಶ್ ಕಾರ್ತಿಕ್ ಇಬ್ಬರೂ ಕೂಡ ಈ ಒಂದು ದಾಖಲೆಯನ್ನು ಹಂಚ್ಕೊತಿದ್ದಾರೆ ಹದಿನಾರು ಸಲ ಇಬ್ರು ಕೂಡ ಡಕ್ಔಟ್ ಆಗಿದ್ದಾರೆ ರೀಸೆಂಟ್ ಆಗಿ ನಮ್ಮ ರೋಹಿತ್ ಶರ್ಮಾ ಅವರು ಈ ಒಂದು ದಾಖಲೆಯನ್ನು ಮುರಿಯೋದಕ್ಕೆ ನೋಡ್ತಾ ಇದ್ದಾರೆ ಇವತ್ತಿನ ಪುಣ್ಯದಲ್ಲಿ ಮುರಿದ್ರೂ ಮುರಿಬಹುದು ದಿನೇಶ್ ಕಾರ್ತಿಕ್ ಅವರು ರಾಜಸ್ಥಾನ್ ರಾಯಲ್ಸ್ ವಿರುದ್ಧ ಡಕ್ಔಟ್ ಆದ ನಂತರ ಇಬ್ರು ಕೂಡ ಈ ಒಂದು ದಾಖಲೆಯಲ್ಲಿ ಡ್ರಾ ಮ್ಯಾಚ್ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ಬೋದು ಐ ಪಿ ಎಲ್ ಅಲ್ಲಿ ಡಕ್ಔಟ್ ಆಗೋದು ತುಂಬಾನೇ ಈಸಿ ಫಸ್ಟ್ ಬಾಲ್ ಕ್ಲೀನಾಗಿ ವಿಕೆಟ್ ಬಿಟ್ಟರೆ ಡಕ್ಔಟ್ ಆಗಿಬಿಡ್ತಾರೆ ಆದರೆ ನಮ್ಮ ತಂಡದ ಆಟಗಾರರು ಇಬ್ರು ಇದ್ದಾರೆ ಅಂತ ಹೇಳ್ಬೋದು ದಿನೇಶ್ ಕಾರ್ತಿಕ್ ಹದಿನಾರು ಸಲ ಡಕ್ಔಟ್ ಆಗಿದ್ದಾರೆ ಗ್ಲೆನ್ ಮ್ಯಾಕ್ಸ್ವೆಲ್ ಹದಿನಾಲ್ಕು ಸಲ ಡಕ್ಔಟ್ ಆಗಿದ್ದಾರೆ ಕೆ ಕೆ ಆರ್ ತಂಡದ ಆಟಗಾರರು ಇಬ್ಬರಿದ್ದಾರೆ ಇದ್ದಾರೆ ಮುಂಬೈ ತಂಡದ ಆಟಗಾರರು ಒಬ್ಬರಿದ್ದಾರೆ ಇದ್ದಾರೆ ಅದು ರೋಹಿತ್ ಶರ್ಮಾ ಇವತ್ತಿನ ಪಂದ್ಯದಲ್ಲಿ ರೋಹಿತ್ ಶರ್ಮಾ ಅವರು ಇನ್ನೊಂದು ಸಲ ಡಕ್ಔಟ್ ಆಗಿಬಿಟ್ರೆ ಅವರು ನಂಬರ್ ಒನ್ ಆಗ್ತಾರೆ ಅಂತ ಹೇಳ್ಬೋದು ಈ ಒಂದು ರೆಕಾರ್ಡ್ ಪ್ರಕಾರ ಈ ಒಂದು ರೆಕಾರ್ಡ್ ಯಾರು ಮುರಿತಾರಪ್ಪ ಅಂದರೆ ನನ್ನ ಪ್ರಕಾರ ರೋಹಿತ್ ಶರ್ಮಾ ಮುರಿಬೋದು ಇನ್ನೂ ಕೂಡ ನಾಲ್ಕರಿಂದ ಐದು ವರ್ಷ ಅವರು ಆಡೇ ಆಡ್ತಾರೆ ಐ ಪಿ ಎಲ್ಲು ಈ ಚಾನ್ಸಸ್ ತುಂಬ ಇದೆ ಮುರಿಯೋದಕ್ಕೆ ಆರ್ ಸಿ ಬಿ ತಂಡದ ಆಟಗಾರ ದಿನೇಶ್ ಕಾರ್ತಿಕ್ ಕೂಡ ಮುರಿಯಬಹುದು ಹೇಳೋದಕ್ಕೆ ಆಗೋದಿಲ್ಲ ಡಕ್ಔಟ್ ಆಗೋದು ಅಂದರೆ ದಿನೇಶ್ ಕಾರ್ತಿಕ್ ಅವರಿಗೆ ತುಂಬ ಇಷ್ಟ ಸುಮಾರು ಸಲ ಡಕ್ಔಟ್ ಆಗಿದ್ದಾರೆ ಈ ಒಂದು ಕಳಪೆ ದಾಖಲೆಯನ್ನು ಇಬ್ಬರು ಕೂಡ ಮಾಡ್ಕೊಂಡಿದ್ದಾರೆ ಆದರೆ ಇಬ್ಬರ ಮಧ್ಯೆ ರೇಸ್ ಕೂಡ ಇದೆ ಅಂತ ಹೇಳ್ಬೋದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನೀವು ಆರ್ ಸಿ ಬಿ ತಂಡದ ಅಭಿಮಾನಿಗಳಾದರೆ ಈ ಕೂಡಲೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ